ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ರಾಜ್ಯಪಾಲರಿಗೆ ದೂರು ದಾಖಲಾಗಿದೆ. ವಕೀಲರು ಮತ್ತು ಸಾಮಾಜಿಕ ಕಾರ್ಯಕರ್ತರಿಂದ ಕಂಪ್ಲೇಂಟ್ ದಾಖಲಾಗಿದೆ. ಸಿಇಎಸ್ಎಸ್ ಎಂಬ ಶಿಕ್ಷಣ ಸಂಸ್ಥೆಗೆ 116 ಎಕರೆ ಭೂಮಿ ಮಂಜೂರು ಮಾಡಿದ್ದಾರೆ ಅಂತ ದೂರು. ಸಿಎಂ ಆಗಿದ್ದಾಗ ಕೆಎಡಿಬಿಗೆ ಭೂಮಿ ಮಂಜೂರು ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ರಾಜ್ಯಪಾಲರಿಗೆ ದೂರು ಸಲ್ಲಿಕೆ ಮಾಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ನರಸಿಂಹಮೂರ್ತಿ, ವಕೀಲ ಉಮಾಪತಿ ನೇತೃತ್ವದ ನಿಯೋಗ ಈ ಮನವಿಯನ್ನು ಮಾಡಿಕೊಂಡಿದೆ. ಸಿಇಎಸ್ಎಸ್ ಅನ್ನೋ ಶಿಕ್ಷಣ ಸಂಸ್ಥೆಗೆ 116 ಎಕರೆ ಭೂಮಿ ಮಂಜೂರಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿ ಇರುವಂಥ ಭೂಮಿ ಇದು. ಸದ್ಯದ ಮಾರ್ಕೆಟ್ ಬೆಲೆಯ ಪ್ರಕಾರ 1000 ಕೋಟಿ ಅಂತ ಅಂದಾಜು ಮಾಡಲಾಗಿದೆ. ದಾಖಲೆ ಸಮೇತ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ ಮಾಡಿದೆ ಈ ನಿಯೋಗ. ಇತ್ತೀಚೆಗೆ ಸಿದ್ದರಾಮಯ್ಯನವರನ್ನ ವಿರುದ್ಧ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ದೂರು ದಾಖಲಾಗಿದೆ, ದೂರು ಸಲ್ಲಿಕೆ ಆಗಿದೆ. ಕೋರ್ಟ್ಗೂ ಕೂಡ ಪ್ರೈವೇಟ್ ಕೇಸ್ ದಾಖಲಾಗಿದೆ. ಇಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧ ದಾಖಲಾಗಿರುವಂಥ ಕೇಸ್ ಇದು, ದೂರು ಇದು. ರಾಜ್ಯಪಾಲರಿಗೆ ದೂರು ಕೊಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ, ವಕೀಲರು ದೂರು ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಿಇಎಸ್ಎಸ್ ಅನ್ನೋ ಶಿಕ್ಷಣ ಸಂಸ್ಥೆಗೆ 116 ಎಕರೆ ಭೂಮಿ ಮಂಜೂರು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಲೋಕಾಯುಕ್ತ ಇದೆ, ಲೋಕಾಯುಕ್ತಕ್ಕೆ ಯಾಕೆ ದೂರು ಕೊಡಲಿಲ್ಲ? ಅಥವಾ ಕೋರ್ಟ್ಗೆ ಪ್ರೈವೇಟ್ ಕೇಸನ್ನು ಯಾಕೆ ದಾಖಲು ಮಾಡಲಿಲ್ಲ? ಯಾಕೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತೇಳಿ ಯಾಕೆ ಕೇಳಬೇಕಾಗಿತ್ತು? ಐ ಡೋಂಟ್ ನೋ. ಬಟ್ 116 ಎಕರೆ ಭೂಮಿ ಅಕ್ರಮವಾಗಿ ಮಂಜೂರಾಗಿದೆ ಅನ್ನೋದು ದೂರು. ರಾಜ್ಯಪಾಲರನ್ನ ಭೇಟಿ ಮಾಡಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಅವ್ರ ಮೇಲೆ ಒಂದು ದೂರು. ಏನಂತ ಹೇಳಿದ್ರೆ, ಅವರು ಸಿಎಂ ಆಗಿದ್ದಾಗ ಸೆಸ್ ಯೂನಿವರ್ಸಿಟಿ ಅಂದರೆ ಪ್ರೈವೇಟ್ ಯೂನಿವರ್ಸಿಟಿಗೆ 116 ಎಕರೆ ಜಮೀನು, ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪದಲ್ಲಿ ಇರೋದ್ರಿಂದ ಕೇವಲ 50,000 ರೂಪಾಯಿಗೆ 50 ಕೋಟಿ ರೂಪಾಯಿಗೆ ಅವರು ಅಲಾಟ್ ಮಾಡಿದ್ದಾರೆ. ಅದು ಪ್ರೊಸೆಸ್ ಏನಾಗಿದೆ ಅಂತ ಹೇಳಿದ್ರೆ, ಯಾವುದು ಕೂಡ ಅವರು ಲೀಗಲಾಗಿ ಹೋಗಲಿಲ್ಲ ಅದು. ಈಗ ಉದಾಹರಣೆಗೆ ಅಂತ ಹೇಳಿದ್ರೆ, ಈಗ ಎಷ್ಟು ಲೇಔಟ್ ಕೇಸಸ್ ಇನ್ನು ಅಲಾಟ್ ಮಾಡದೆ ಸುಮಾರು ವರ್ಷಗಳಿಂದ ಆಯ್ತಾ ಇದೆ. ಆದರೆ ಇದನ್ನ ಬಂದು 25ನೇ ತಾರೀಕು ಮಾರ್ಚ್ 2021ರಲ್ಲಿ ಅವರು ಅರ್ಜಿ ಕೊಡ್ತಾರೆ, 29ನೇ ತಾರೀಕು ಏಪ್ರಿಲ್ಗೆ ಅವ್ರಿಗೆ ಅಲಾಟ್ ಮಾಡ್ತಾರೆ ಅವರು. ಸೊ ಅದನ್ನ ವಿರೋಧವಾಗಿ ನಾವು ದೂರನ್ನು ಕೊಟ್ಟಿದ್ದೀವಿ. ನಾವು ಅಂದರೆ ಅದು 50 ಕೋಟಿ ಏನಾಗಿತ್ತಲ್ಲ, ಇವತ್ತಿಗೆ ಅದು ವ್ಯಾಲ್ಯೂ ಏನಂತ ಹೇಳಿದ್ರೆ ಅದು ಮೋರ್ ದನ್ 1,000 ಕೋಟಿ ಆಗುತ್ತೆ ಅದು. ಸೊ ಅದನ್ನ ನಮಗೆ ಪ್ರಾಸಿಕ್ಯೂಷನ್ಗೆ ನಮಗೆ ಪರ್ಮಿಷನ್ ಕೊಡಬೇಕಂದ್ಬಿಟ್ಟು ನಾವು ಕೇಳಿದ್ದೀವಿ ಸರ್. ಈಗ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಇಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತೇಳಿ ರಾಜ್ಯಪಾಲರಿಗೆ ದೂರು ದಾಖಲಾಯಿತು, ಫೈನ್. ಕೋರ್ಟ್ಗೂ ಕೂಡ ಹೋದರು, ಪ್ರೈವೇಟ್ ಕೇಸ್ ದಾಖಲಾಯಿತು, ಅದು ಫೈನ್. ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಕೇಸ್ ದಾಖಲು ಮಾಡಬಹುದಾಗಿತ್ತು ಲೋಕಾಯುಕ್ತದಲ್ಲಿ ಅಥವಾ ಕೋರ್ಟ್ಗೆ, ಯಾಕೆ ರಾಜ್ಯಪಾಲರ ಬಳಿ ದೂರು? ವಸು ಏನಂತಂದ್ರೆ, ಇಲ್ಲಿ ಪ್ರಮುಖವಾಗಿ ಈಗ ಮೂಡಾ ಹಗರಣ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಒಂದು ದೂರ ಆಗಿರ್ತಕ್ಕಂಥ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಮೂರ ವಿಚಾರದಲ್ಲಿ ರಾಜ್ಯಪಾಲರಿಗೆ ಈಗಾಗಲೇ ದೂರನ ಕೊಟ್ಟಿರ್ತಕ್ಕಂಥ, ಇದರ ಹಿಂದೆ ಎಲ್ಲೋ ಒಂದ್ ಕಡೆ ಯಾರಾದ್ರೂ ಕೆಲಸ ಮಾಡ್ತಾ ಇದಾರ ಬಿಜೆಪಿ ಅವರು ಅಂತಕ್ಕಂಥ ಒಂದು ಗುಮಾನಿ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಬಿಜೆಪಿಯ ಮುಖಂಡ ಬಿಜೆಪಿ ಅವಧಿಯಲ್ಲಿ ಮತ್ತು ಬಿಜೆಪಿಯ ಅಂತ ಭೀಷ್ಮ ಪಿತಾಮಹ ಅಂತಾನೆ ಹೇಳ್ಬೋದು ಕರ್ನಾಟಕದ ಮಟ್ಟಿಗೆ ಯಡಿಯೂರಪ್ಪನವರು. ಈಗ ಯಡಿಯೂರಪ್ಪನವ್ರ ವಿರುದ್ಧದ ಅಂಥದೇ ಒಂದು ಅಕ್ರಮವನ್ನ ಈಗ ದೂರನ್ನ ಸಾಮಾಜಿಕ ಕಾರ್ಯಕರ್ತ ಹಾಗೂ ವಕೀಲರು ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂಥದ್ದು ಈಗ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ. ಏನಂತಂದ್ರೆ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ದೂರು ಹೋದ ಬೆನ್ನಲ್ಲೇ ಈಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೂ ಸಹ ರಾಜಭವನಕ್ಕೆ ದೂರನ್ನ ಹೋಗುತ್ತೆ. ಈಗ ರಾಜ್ಯಪಾಲರು ಯಾವ ರೀತಿ ನಡೆಯನ್ನು ನಡೆದುಕೊಳ್ತಾರೆ ಅಂತಕ್ಕಂಥದ್ದನ್ನ ಗೊತ್ತಾಗುತ್ತೆ. ಇಲ್ಲೇನಾದ್ರು ಪಕ್ಷಪಾತ ನಡೆಯುತ್ತಾ, ಯಾಕಂದ್ರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಣತಿಯಂತೆ ನಡೆದುಕೊಳ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ರು. ಇವಾಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧ ಒಂದು ದೂರನ್ನ ಹೋಗಿರ್ತಕ್ಕಂಥದ್ದು, ಈ ದೂರಿಗೆ ರಾಜ್ಯಪಾಲರು ಯಾವ ರೀತಿ ಒಂದು ಸ್ಪಂದಿಸ್ತಾರೆ, ರಾಜ್ಯಪಾಲರು ಇದರಲ್ಲಿ ಯಾವ ನಡೆಯನ್ನ ಅನುಸರಿಸ್ತಾರೆ ಅಂತಕ್ಕಂಥದ್ದು ಒಂದು ಮಾಹಿತಿ ಅಥವಾ ಒಂದು ಅಭಿಪ್ರಾಯ ಯಾವ ರೀತಿ ಬರುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಬ್ರು ಈಗ ಕಾರ್ಯಕರ್ತರು ಅಂದ್ರೆ ನರಸಿಂಹಮೂರ್ತಿ ಅಂತಕ್ಕಂಥವ್ರು ಸಾಮಾಜಿಕ ಕಾರ್ಯಕರ್ತರು, ಅವರು ಮತ್ತೆ ಅವರ ವಕೀಲರಾಗಿರ್ತಕ್ಕಂಥ ಉಮಾಪತಿ ಅವರು ರಾಜ್ಯಪಾಲರಿಗಿಂತ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ದೂರಿನಲ್ಲಿ
16 ಎಕರೆ ಜಮೀನನ್ನ ಏನು ಸೆಸ್ ಎಂಬತಕ್ಕಂತ ಒಂದು ಕಂಪ್ನಿಗೆ ಕೊಟ್ಟಿರ್ತಕ್ಕಂಥದ್ದು, ಅದು RSS ಬ್ಯಾಕ್ಗ್ರೌಂಡ್ ಇರತಕ್ಕಂತ ಒಂದು ಕಂಪ್ನಿ ಆಗಿರ್ತಕ್ಕಂಥದ್ದು. ಅದಕ್ಕೆ 116 ಎಕರೆಯನ್ನ ಏನು ಒಂದು ತಿಂಗಳ ಅವಧಿಯ ಒಳಗಾಗಿ ಕಡಿಮೆ ಸಮಯದಲ್ಲಿ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಸಾಂಕ್ಷನ್ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಸರಿಯಾದ ಕ್ರಮವಲ್ಲ. ಯಡಿಯೂರಪ್ಪನವರು ಅಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪದಲ್ಲಿ ಇಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು ವಾಸು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.